ಬೆಂಗಳೂರಲ್ಲಿ ಮತ್ತೆ ಬ್ಲ್ಯಾಕ್ ಫಂಗಸ್ನ ಅಬ್ಬರ ಜೋರಾಗಿದೆ. 24 ಮಂದಿ ಇತ್ತೀಚೆಗಷ್ಟೇ ಸೋಂಕಿನಿಂದ ಗುಣಮುಖರಾಗಿದ್ದವರಲ್ಲಿ ಕಾಣಿಸಿಕೊಂಡಿದೆ. ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ದು ಮತ್ತೆ ಕ್ಯಾನ್ಸರ್ನಿಂದ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದವರಿಗೆ ಈಗ ಕರೋನಾ ಸೋಂಕು ತಗುಲಿತ್ತು, ಗುಣಮುಖರಾಗಿರ್ತಾರೆ. ಅಂಥವರಿಗೆ 24 ಮಂದಿಯಲ್ಲಿ ಮತ್ತೆ ಬ್ಲ್ಯಾಕ್ ಫಂಗಸ್ ಪತ್ತೆಯಾಗಿದೆ. ಬೆಂಗಳೂರಿನ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ 24 ಮಂದಿಗೆ ಮತ್ತೆ ಕಾಣಿಸಿಕೊಳ್ತಾ ಇರೋದು. ದಿನೇ ದಿನೇ ಈ ಬ್ಲ್ಯಾಕ್ ಫಂಗಸ್ನ ಕೇಸ್ಗಳು ರಾಜ್ಯಾದ್ಯಂತ ಹೆಚ್ಚಾಗ್ತಾ ಹೋಗ್ತಾ ಇದೆ. ಪ್ರಮುಖವಾಗಿ ಈ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇರುವಂಥವರು ಮತ್ತು ಈ ಕ್ಯಾನ್ಸರ್ ಪೇಷೆಂಟ್ಗಳಲ್ಲಿ ಮತ್ತು ಸ್ಟಿರಾಯ್ಡ್ನ ಬಳಕೆ ಹೆಚ್ಚಾಗಿರುವಂಥ ಪೇಷೆಂಟ್ಗಳಲ್ಲಿ ಬ್ಲ್ಯಾಕ್ ಫಂಗಸ್ ಬಹಳ ಹೆಚ್ಚಿನ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಈಗಾಗಲೇ ಕರೋನಾದಿಂದ ಹೇಗಪ್ಪ ಜೀವ ಕಾಪಾಡಿಕೊಳ್ಳೋದು ಅನ್ನುವಂಥ ಪರಿಸ್ಥಿತಿ ನಡುವೆ ಈಗ ಈ ಬ್ಲ್ಯಾಕ್ ಫಂಗಸ್ ಮಹಾಮಾರಿಯ ಕಾಟ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇವತ್ತು ಬೆಂಗಳೂರಲ್ಲಿ 24 ಕೇಸ್ಗಳು ಮತ್ತೆ ಬೆಳಕಿಗೆ ಬಂದಿರೋದು. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಲೋಕೇಶ್. ಲೋಕೇಶ್, ಈಗ ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಬ್ಲ್ಯಾಕ್ ಫಂಗಸ್ ಪ್ರಕರಣಗಳು. ಸೊ ಇವತ್ತಿಗೆ ಸಂಬಂಧಪಟ್ಟ ಹಾಗೆ ಏನಿದೆ ಅಪ್ಡೇಟ್ ವಿಜಯ್? ಈಗ ಬೆಂಗಳೂರಿನಲ್ಲಿ ಬ್ಲ್ಯಾಕ್ ಫಂಗಸ್ಗೆ ಬಲಿಯ ಅಂದ್ರೆ ಬ್ಲ್ಯಾಕ್ ಫಂಗಸ್ ವೈರಸ್ ಅಟ್ಯಾಕ್ ಆಗ್ತಾ ಇರೋ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಈಗ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಂತ 24 ಜನಕ್ಕೆ ಈಗ ಬ್ಲ್ಯಾಕ್ ಫಂಗಸ್ ದಾಳಿ ಆಗಿದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರತಕ್ಕಂಥದ್ದು. ಆ 24 ಜನರು ಕೂಡ ಕೋವಿಡ್ ಪಾಸಿಟಿವ್ ಆಗಿತ್ತು, ಪಾಸಿಟಿವ್ ಆಗಿ ಕೋವಿಡ್ ನಿಂದ ಗುಣಮುಖರಾಗಿದ್ರು. ಗುಣಮುಖರಾದ ನಂತರ ಈಗ ಅವರಲ್ಲಿ ಆ ಬ್ಲ್ಯಾಕ್ ಫಂಗಸ್ ವೈರಸ್ ಪತ್ತೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದಕ್ಕೆ ಪ್ರಮುಖವಾದಂತ ಕಾರಣ ಅಂತಂದ್ರೆ ಅವರೆಲ್ಲರೂ ಕೂಡ 35-45 ವರ್ಷ 55 ವರ್ಷ 60 ವರ್ಷ ದಾಟಿರುವಂತಹ ವ್ಯಕ್ತಿಗಳು. ಅವ್ರಿಗೆ ಡಯಾಬಿಟಿಸ್ ಇತ್ತು ಮತ್ತೆ ಕ್ಯಾನ್ಸರ್ ನಿಂದ ಬಳಲ್ತಾ ಇದ್ರು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಹೋಗ್ತಾ ಇದೆ. ಸ್ಟೀರಾಯ್ಡ್ ನಿಯಂತ್ರಣದಲ್ಲಿ ಇಲ್ದೇನೆ ಬ್ಲ್ಯಾಕ್ ಫಂಗಸ್ ದಾಳಿ ಆಗಿರುವಂತದ್ದು, ಜೊತೆಗೆ ಡಯಾಬಿಟಿಸ್ ಜಾಸ್ತಿ ಆಗಿ ಹೆಚ್ಚಾಗಿ ಕಂಟ್ರೋಲ್ ತಪ್ಪಿ ಅವ್ರಿಗೆ ಬ್ಲ್ಯಾಕ್ ಫಂಗಸ್ ದಾಳಿ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಹೋಗ್ತಾ ಇದೆ. ಪ್ರಮುಖವಾದಂತ ಕಾರಣ ಅಂತಂದ್ರೆ ಈ 24 ಜನರು ಕೂಡ ಲಸಿಕೆಯನ್ನ ಪಡೆದಿಲ್ಲ ಎನ್ನುವಂಥದ್ದು. ಲಸಿಕೆಯನ್ನ ಪಡೆದೇ ಇರೋ ಕಾರಣಕ್ಕೋಸ್ಕರ ಈಗ ಇವರಲ್ಲಿ ಬ್ಲ್ಯಾಕ್ ಫಂಗಸ್ ಅಟ್ಯಾಕ್ ಆಗಿದೆ ಎನ್ನುವಂಥದ್ದು. ಲಸಿಕೆ ಪಡೆದಿದ್ರೆ ಕೋವಿಡ್ ಕೂಡ ಬರ್ತಾ ಇರಲಿಲ್ಲ, ಜೊತೆಗೆ ಬ್ಲ್ಯಾಕ್ ಫಂಗಸ್ ಕೂಡ ಅಟ್ಯಾಕ್ ಆಗ್ತಾ ಇರಲಿಲ್ಲ. ಹೀಗಾಗಿ ಬೆಂಗಳೂರಿನಲ್ಲಿ ಬ್ಲ್ಯಾಕ್ ಫಂಗಸ್ಗೆ ಜಾಸ್ತಿ ಜನ ಈಗ ಕಾಣಿಸ್ಕೊಳ್ತಾ ಇರತಕ್ಕಂಥದ್ದು. ನಿನ್ನೆ ವಿಕ್ಟೋರಿಯಾದಲ್ಲಿ 14 ಜನರಿಗೆ ಕಾಣಿಸ್ಕೊಂಡಿತ್ತು, ಅದರಲ್ಲಿ 3 ಜನ ಡೆತ್ ಆಗಿದ್ರು. ಈಗ ಬೆಂಗಳೂರಿನ HCG ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಒಟ್ಟು 24 ಜನರಿಗೆ ಈಗ ಆ ಬ್ಲ್ಯಾಕ್ ಫಂಗಸ್ ಇದೆ ಎನ್ನುವಂಥದ್ದು ಗೊತ್ತಾಗಿರುವಂಥದ್ದು. ಈ ರೀತಿ ಖಾಸಗಿ ಆಸ್ಪತ್ರೆಗಳಲ್ಲಿ ತುಂಬಾ ಜನರಿಗೆ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಹೋಗ್ತಾ ಇದೆ. ಅದನ್ನ ಪತ್ತೆ ಮಾಡುವಂತಹ ಕೆಲಸ ಸರ್ಕಾರ ಮಾಡಬೇಕಾಗಿದೆ ವಿಜಯ್. ಲೋಕೇಶ್, ಈಗ ಕೇವಲ ಪತ್ತೆ ಮಾಡೋದಷ್ಟೇ ಅಲ್ಲ, ಇದು ಎಷ್ಟು ಬೇಗ ದಿನೇ ದಿನೇ ಕೇಸ್ಗಳು ಹೆಚ್ಚಾಗ್ತಾ ಇದೆಯೋ ಅಷ್ಟು ಬೇಗ ಚಿಕಿತ್ಸೆಗೆ ಕೂಡ ವ್ಯವಸ್ಥೆ ಆಗ್ಬೇಕಾಗುತ್ತಲ್ವಾ ರಾಜ್ಯ ಸರ್ಕಾರದಿಂದ? ಖಂಡಿತ, ಈ ಒಂದು ಚಿಕಿತ್ಸಾ ವಿಧಾನ ಕೂಡ ಬೇಗ ಆಗ್ಬೇಕಾಗಿದೆ. ಆ ಚಿಕಿತ್ಸೆ ವಿಧಾನ ಹೇಗೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಹೋಗ್ತಾ ಇಲ್ಲ. ಯಾಕೆಂತಂದ್ರೆ ಕಣ್ಣಿನಲ್ಲಿ ಏನಾದ್ರೂ ಊತ ಬಂದಿದ್ರೆ ಆ ಕಣ್ಣನ್ನ ಕಣ್ಣಿಗೆ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ, ಮೂಗಿನಲ್ಲಿ ಊತ ಬಂದಿದ್ರೆ ಆ ಮೂಗಿಗೆ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ, ಅದಕ್ಕೆಲ್ಲ ಆಪರೇಷನ್ ಮಾಡ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಹೇಳ್ತಾರೆ. ಅದೆಲ್ಲ ಮಾಡ್ಬೇಕು ಅಂತಂದ್ರೆ ಕೆಲವೊಂದಿಷ್ಟು ಮೆಡಿಸಿನ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದಾರೆ. ಹಾಗಾಗಿ ಆ ಬ್ಲ್ಯಾಕ್ ಫಂಗಲ್ಸ್ಗೆ ನೀಡ್ತಕ್ಕಂಥ ಔಷಧಿಯ ಕೊರತೆ ಕೂಡ ರಾಜ್ಯದಲ್ಲಿ ಇದೆ ಎನ್ನುವಂಥ ಮಾಹಿತಿ ಕೂಡ ಈಗ ಸಿಗ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಯಾವ ಔಷಧಿ ಬೇಕು ಎನ್ನುವಂಥದ್ದು ಕೂಡ ಅದನ್ನ ಅದನ್ನ ಪಟ್ಟಿ ಮಾಡಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಬಳಿ ಬೇಡಿಕೆ ನೀಡಬೇಕಾಗುತ್ತೆ. ಈ ವಿಚಾರವಾಗಿ ಸರ್ಕಾರ ಇನ್ನು ಬ್ಲ್ಯಾಕ್ ಫಂಗಲ್ಸ್ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನು ಸಂಗ್ರಹ ಮಾಡಿಲ್ಲ, ಚಿಕಿತ್ಸಾ ಕ್ರಮಗಳು ಹೇಗೆ ಅನ್ನೋದನ್ನು ಕೂಡ ಹೇಳಿಲ್ಲ. ಇದ್ರ ಜೊತೆಗೆ ಚಿಕಿತ್ಸೆಗೆ ಬೇಕಾದಂತ ಔಷಧಿ ಯಾವ್ದು ಅನ್ನುವಂಥದ್ದು ಕೂಡ ಪಟ್ಟಿಯನ್ನು ಮಾಡಿಲ್ಲ ವಿಜಯ್. ಧನ್ಯವಾದ ಲೋಕೇಶ್ ಮಾಹಿತಿಗಾಗಿ.